ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಬಸವರಾಜ್ ದನಗೌಡ ಅಂತ ಹೇಳಿ ಪ್ರಾಪರ್ ಕಲಗಡಿ ತಾಲೂಕು ಹಿರೇನೂರು ಸಂತೂರು ಧಾರವಾಡ ಡಿಸ್ಟಿಕ್ ನಾಯಿಗೆ ಯಾವ ಪ್ರಾಡಕ್ಟ್ ಮೇಲೆ ಮಾತಾಡಕ್ಕೆ ಬಂದಾನೆ ಅಂದ್ರೆ ಇಷ್ಟ ಪೈಲ್ ಕೇರ್ ಅಂತ ಹೇಳಿ ಜಬರ್ದಸ್ತ್ ಪ್ರಾಡಕ್ಟ್ ಐತಿ ವಿವಾ ಮಾರ್ಟ್ ಕಂಪನಿ ಒಳಗೆ ಡಾಕ್ಟರ್ ಕಡೆ ಬರಲದ ಆಗದೆ ಇರುವಂಥ ರಿಸಲ್ಟ್ ಇವತ್ತು ಪೈಲ್ ಕೇರ್ದಿಂದ ನಾನು 3 ತಾಸಿನ ರಿಸಲ್ಟ್ ತೆಗೆದಾನೆ. ಅದು ಯಾರಿಗೂ ಹೊರಗನೆಯವ್ರಿಗೆಲ್ಲ ನಮ್ಮ ಫ್ರೆಂಡಿಗೆ ಒಬ್ಬರು ಕೊಟ್ಟಿದ್ದೆ. ಸಡನ್ಲಿ ಒಂದಿನ ಹಂಗೆ ನಂದು ಅವ್ರದ್ದು ಒಂದು ಬೇರೆ ವರ್ಕ್ ಇತ್ತು, ಅದ್ರ ಸಲುವಾಗಿ ನಾನು ಕಾಲ್ ಮಾಡಿದ್ದೆ. ಕಾಲ್ ಮಾಡಿದಾಗ ಅವರು ಒಂದು 2-3 ಬರೀ ನಂದು ಕಾಲ್ ಪಿಕ್ ಮಾಡಲಿಲ್ಲ. ಕಾಲ್ ಪಿಕ್ ಮಾಡೋದಕ್ಕೆ ನಾನು ಕೇಳಿದೆ. ಒಂದು 5 ನಿಮಿಷ ಆದಮೇಲೆ ಮತ್ತೆ ರಿಟರ್ನ್ ಕಾಲ್ ಮಾಡಿದ್ರು. ಯಾಕೆ ಸರ್ ನೀವು ಕಾಲ್ ಪಿಕ್ ಮಾಡತ್ತಿಲ್ಲಲ್ಲ, ಏನು ಪ್ರಾಬ್ಲಮ್ ಅಂದೆ. ಇಲ್ಲ, ನಾನು ಬಾತ್ರೂಮ್ ಒಳಗೆ ಬುಟ್ಟಿ ಒಳಗೆ ಕುಂತಿದ್ದೆ, ಡೆಟಾಲ್ ಹಾಕ್ಕೊಂಡೆ, ಅದಕ್ಕಾಗಿ ನೀನು ಫೋನ್ ಎತ್ತಕ್ಕಾಗಿಲ್ಲ ಅಂದ್ರೆ. ಯಾಕ್ರಿ ಏನು ರೀಸನ್ ಅಂದೆ. ಇಲ್ಲ, ಈ ರೀತಿ ನನಗೆ ಮೂಲವ್ಯಾಧಿ ಸಮಸ್ಯೆ ಆಗೈತಿ, ಕಡಿಮೆ 1 ತಾಸರ ನಾನು ಕುಂದಿರ್ಬೇಕು, ಇಲ್ಲಿ ಕೆಲಸ ಆಗಂಗಿಲ್ಲ ಅಂದ್ರೆ ಜಾಸ್ತಿ ಉರುಬು ಜಾಸ್ತಿ ಅಂದ್ರೆ ಹೇಳ್ಕೊಳಕ್ಕೆ ಆಗದೆ ಇರುವಂಥ ಸಮಸ್ಯೆ ಇದು ಮೂಲವ್ಯಾಧಿ ಅನ್ನೋದು. ಆ ಮೂಲವ್ಯಾಧಿ ಮೇಲೆ ನಾವೇನು ಮಾಡಿದ್ವಿ, ಹಂಗೆ ಒಂದು ಪ್ರಾಡಕ್ಟ್ ನಮ್ಮ ಕಡೆ ಈ ರೀತಿ ಐತಿ ಪೈಲ್ ಕೇರ್. ಇದನ್ನು ಒಂದು ಅರ್ಧ ಗ್ಲಾಸ್ ತಣ್ಣೀರೊಳಗೆ ಹಾಕ್ಕೊಂಡು 1 ಚಮಚ ಇದನ್ನು ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಕುಡೀರಿ. ಮಾರ್ನಿಂಗ್ ಎದ್ದ ತಕ್ಷಣ ವಿತಿನ್ 3 ಡೇಸ್ ಒಳಗೆ ಎಲ್ಲ ಕಂಟ್ರೋಲ್ ಆಗತ್ತೆ ಅಂತ ಹೇಳಿದ್ದೆ. ವಿತಿನ್ 3 ಅವರ್ಸ್ ಒಳಗೆ ಅವ್ರಿಗೆ ಒಂದೊಂದು ರಿಸಲ್ಟ್ ಸ್ಟಾರ್ಟ್ ಆಯ್ತು. ಅಂದ್ರೆ ಏನು ಉರುಪಿತ್ತು, ಉರುಪು ಕಡಿಮೆ ಆಯ್ತು. ಆಮೇಲೆ ಬ್ಲಡ್ ಪ್ರಾಬ್ಲಮ್ ಇತ್ತು, ಅದು ಕಡಿಮೆ ಆಯ್ತು. ಬ್ಲಡ್ ಪ್ರಾಬ್ಲಮು ಕ್ಲಿಯರ್ ಆಯ್ತು. ಆಮೇಲೆ 3 ದಿನಕ್ಕೆ ಪರ್ಫೆಕ್ಟ್ ರಿಸಲ್ಟ. A to Z ಅವ್ರದ್ದು ಮೂಲವ್ಯಾಧಿ ಕಂಟ್ರೋಲ್ ಆಯ್ತು. ಕಂಟ್ರೋಲ್ ಆದ ತಕ್ಷಣ ಅವ್ರು ಏನು ಮಾಡಿದ್ರು, ಮತ್ತೆ ಫೋನ್ ಮಾಡಿದ್ರು. ಆ್ಯಕ್ಚುಲಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಟ್ಯಾಬ್ಲೆಟ್ ತೊಗೋತಿದ್ರು. ಅದನ್ನು ತೊಗೋಬೇಕಂದ್ರೆ ಸೈಡ್ ಎಫೆಕ್ಟ್ ಐತೆನಾ ಹೀಗೆಲ್ಲ ಕೇಳಕತ್ತಾರ. ಸರ್ ಟೆನ್ಷನ್ ತೊಗೊಳಂಗಿಲ್ಲ, ಸುಮ್ಮನೆ ನೀವು ತೊಗೊಳ್ದಷ್ಟು ಮಾಡಿರಿ ಅಂತ ಹೇಳಿದೆ. ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಸಹಿತ ಸೀರಿಯಸ್ ಆಗಿ ಅದನ್ನು ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಇವತ್ತು ಮೂಲವ್ಯಾಧಿ ಕಂಟ್ರೋಲ್. ಮೊನ್ನೆ ನಾನು ಇಲ್ಲಿ ಈ ಕಡೆ ಟ್ರೈನಿಂಗ್ ಬರಕತ್ತಿದ್ದೆ, ಬರೋ ಮುಂದೆ 4 ಪೈಲ್ ಕೇರ್ ಸ್ವತಃ ಅವ್ರು ಮತ್ತೆ ಇಸ್ಕೊಂಡಾರ. ಪೂರ ನನಗೆ ಲೈಫ್ದಾಗ ಮೂಲವ್ಯಾಧಿ ಬರೋದು ಬೇಡ, ಅದೇ ಪ್ರಾಡಕ್ಟ್ ಕೊಡು ಅಂತೇಳಿ. ಈ ರೀತಿ ಜಬರ್ದಸ್ತ್ ಪೈಲ್ ಕೇರ್ ರಿಸಲ್ಟ್ ಐತಿ. ಇದನ್ನು ಎಲ್ಲ ಪೈಲ್ ಕೇರ್ ಮೂಲವ್ಯಾಧಿ ಸಮಸ್ಯೆ ಇರುವಂತಾರೆ ಹೇಳ್ಕೊಳಕ್ಕಾಗಂಗಿಲ್ಲ. ಕೆಲವೊಬ್ಬರ ಕಡೆ ಈಗ ವಿವಾ ಮಾರ್ಟ್ ಕಂಪ್ನಿ ಒಳಗೆ ಯಾರ ಕಡೆ ಪೈಲ್ ಕೇರ್ ಸಿಗ್ತಾವೋ ಪೈಲ್ ಕೇರ್ ತೊಗೊಂಡು ಯೂಸ್ ಮಾಡಿರಿ, ಪರ್ಫೆಕ್ಟ್ ರಿಸಲ್ಟ್ ಐತಿ. ಆ ಹೆಲ್ತ್ ಪ್ರಾಡಕ್ಟ್ ಎಲ್ಲ A to Z ಪರ್ಫೆಕ್ಟ್ ರಿಸಲ್ಟ್ ಐತಿ. ಯೂಸ್ ಮಾಡಿ ನೋಡಿರಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ವಿವಾ ಮಾರ್ಟ್.